ಹಲೋ ನಮಸ್ಕಾರ, ನೀವು ನೋಡ್ತಾರೆ ಲೇಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಕೂಡ ಕನ್ಫರ್ಮ್ ಆಗಿ ಇನ್ನು ವಿಷಯ ಕೂಡ ಬರ್ತಾ ಇದೆ, ನ್ಯೂಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಪ್ಲೇಯರ್ ಅವರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ. ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾಗಿರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಕೂಡ ಹೀಗೆ ಇರಲಿ ಅಂತ ಇನ್ನು ತಿಳಿಸ್ತಾ ಇನ್ನು ವಿಡಿಯೋ ಟಾಪಿಕ್ಗೆ ಹೋಗೋಣ. ಇನ್ನು ಗೌತಮ್ ಗಂಭೀರ್ ಅವರು ಈಗ ಇಂಡಿಯಾದಲ್ಲಿ ಹೆಡ್ ಕೋಚ್ ಆಗೋವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದು ಕೂಡ ಕನ್ಫರ್ಮ್ ಆಗಿದೆ, ಮೂಡು ಬರ್ತಿದೆ ಅಂತ ಹೇಳ್ಬೋದು. ಮತ್ತು ಅವರು ಕೂಡ ಈಗ ಸಹಿ ಹಾಕೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ವರ್ಲ್ಡ್ ಕಪ್ ನಂತರ ಅವರು ಈ ಹುದ್ದೆಗೆ ಏರುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಬರ್ತಿದೆ. ಮತ್ತು ಅವರು ಕೂಡ ಒಪ್ಪಿಗೆ ಹಾಕಿರೋದು ಕೂಡ ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಈಗ ಅದು ಕೂಡ ಅಫಿಷಿಯಲ್ ಆಗಿ ಈಗ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮತ್ತು ಗೌತಮ್ ಗಂಭೀರ್ ಅವರು ಕೂಡ ಈಗ ಈ ವಿಷಯದಲ್ಲಿ ಮತ್ತು ಅವರು ಟೀಮ್ ಇಂಡಿಯಾಗೆ ಈಗ ಹೆಡ್ ಕೋಚ್ ಆಗಿ ನೇಮ್ಸ್ ಮೇಲೆ ಇಂಡಿಯಾ ಟೀಮ್ ಇಂಡಿಯಾದ ವರ್ಚಸ್ ಏನಾದ್ರು ಚೇಂಜ್ ಆಗುತ್ತಾ ಇಲ್ಲ ಅಂತ ಕಾದು ನೋಡಬೇಕಾಗಿದೆ. ಮತ್ತು ಅವರು ಯಾವ ಥರ ನಿಭಾಯಿಸ್ತಾರೆ ಅಂತ ಇನ್ನು ನೋಡಬೇಕಾಗಿದೆ. ಮತ್ತು ವಿರಾಟ್ ಕೊಹ್ಲಿ ಅವರ ಮಧ್ಯೆ ಯಾವ ಥರ ಇರುತ್ತೆ ಅಂತ ಕಾದು ನೋಡೋಕ್ಕಾಗಿದೆ. ನೆಕ್ಸ್ಟ್ ಈ ವರ್ಲ್ಡ್ ಕಪ್ ಆದಮೇಲೆ ಎಷ್ಟೋ ಜನ ರಿಟೈರ್ಮೆಂಟ್ ಅನೌನ್ಸ್ ಮಾಡೋಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಇವರು ಯಾವ ಥರ ಅವ್ರ ಮಧ್ಯೆ ಕನ್ವೆ ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಗಿದೆ. ಮತ್ತು ಹಿರಿಯ ಆಟಗಾರರ ಮಧ್ಯೆ ಇವರು ಯಾವ ಥರ ಕನ್ವೆ ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಗಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತರ ಮತ್ತು ಅಶ್ವಿನ್ ಅಂತ ಆಟಗಾರರ ಮಧ್ಯೆ ಇವರು ಯಾವ ಥರ ಕನ್ವೆ ಮಾಡ್ತಾರೆ ಅಂತ ಕಾದು ನೋಡಬೇಕು. ಈ ವಿಷಯ ಇಷ್ಟ ಇರಲಿ.